ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ಶಾಲಾ ಹಂತದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ವಿದ್ಯಾವಹಿನಿ ಪೋರ್ಟಲ್ನಲ್ಲಿ ಈಗಾಗಲೇ ಸೇರ್ಪಡೆ ಮಾಡಿದ್ದಾರೆ ಅಂತಹ ವಿದ್ಯಾರ್ಥಿಗಳು ಹದಿನೇಳರಂದು ನಡೆಯುವ ಬ್ಲಾಕ್ ಹಂತದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇಂದು ಅಂದರೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈಗಾಗಲೇ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ನೋಂದಣಿಯನ್ನು ಮಾಡಿಕೊಂಡಿದ್ದು ಆ ವಿದ್ಯಾರ್ಥಿಗಳಿಗೆ ಪಾಸ್ವರ್ಡನ್ನು ಕೂಡ ಕ್ರಿಯೇಟ್ ಮಾಡಿಕೊಂಡಿದ್ದು ಅಂತಹ ವಿದ್ಯಾರ್ಥಿಗಳು ಇವತ್ತಿನ ದಿನ ಒಂದು ಟ್ರಯಲ್ ರೌಂಡನ್ನು ಪ್ರಯತ್ನಿಸಬಹುದು ಆ ಟ್ರಯಲ್ ರೌಂಡನ್ನು ಪ್ರಯತ್ನಿಸುವುದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ತಮ್ಮ ಮೊಬೈಲ್ನಲ್ಲಿ ಸರ್ಚ್ ಇಂಜಿನ್ನಲ್ಲಿ ವಿದ್ಯಾವಾಹಿನಿ ಎಂದು ಟೈಪ್ ಮಾಡಿ ಸರ್ಚ್ ಮಾಡಬೇಕು ಅಲ್ಲಿ ತಾವು ನೋಡ್ತಾ ಇರ್ಬೋದು ವಿದ್ಯಾವಾಹಿನಿ ಅಂತಕ್ಕಂಥ ಒಂದು ಪೋರ್ಟಲ್ ಕಾಣಿಸ್ತಾ ಇದ್ದು ಅದರ ಮೇಲೆ ಕ್ಲಿಕ್ ಮಾಡಬೇಕು ಆ ವಿದ್ಯಾವಾಹಿನಿ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ತಾವು ಮೊದಲಿಗೆ ಇಲ್ಲಿ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡಬೇಕು ಈ ಡೆಸ್ಕ್ಟಾಪ್ ಸೈಟನ್ನು ಮಾಡಿಕೊಂಡ ನಂತರ ಈ ತೆರನಾದಂಥ ಒಂದು ಪುಟ ಕಾಣಿಸುತ್ತೆ ಅಲ್ಲಿ ತಾವು ನೋಡ್ತಾ ಇರ್ಬೋದು ಇಲ್ಲಿ ಎರಡು ತೆರನಾದ ರಸಪ್ರಶ್ನೆ ಸ್ಪರ್ಧೆ ಒಂದು ಮಾಹಿತಿ ಕಾಣಿಸ್ತಾ ಇದ್ದು ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥ ಇಂಡಿಯಾ ಕ್ವಿಜ್ ಭಾರತ ಆ್ಯಟ್ ಸೆವೆಂಟಿ ಫೈವ್ ಆಚರಣೆ ಇಲ್ಲಿ ಕರ್ನಾಟಕದ ಸರ್ಕಾರಿ ಶಾಲೆಗಳಿಗೆ ವಿಶೇಷ ರಸಪ್ರಶ್ನೆ ಇಲ್ಲಿ ನಾವು ರಸಪ್ರಶ್ನೆ ಸ್ಪರ್ಧೆ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಮತ್ತೊಮ್ಮೆ ಎರಡು ರಸಪ್ರಶ್ನೆಗಳು ಇಲ್ಲಿ ನಮಗೆ ಕಾಣಿಸ್ತಾ ಇದ್ದು ಅದರಲ್ಲಿಯೂ ಕೂಡ ಮೊದಲನೇ ಒಂದು ರಸಪ್ರಶ್ನೆ ಸ್ಪರ್ಧೆ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ತಾವು ನೋಡ್ತಾ ಇರ್ಬೋದು ಇಲ್ಲಿ ರಸಪ್ರಶ್ನೆ ಸ್ಪರ್ಧೆಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಮಾಹಿತಿಗಳು ಕಾಣಿಸ್ತಾ ಇದ್ದು ಮೇಲುಗಡೆ ಮೂರು ಗೆರೆಗಳು ಕಾಣಿಸ್ತಾ ಇದ್ದು ಅದರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಇಲ್ಲಿ ಆಪ್ಷನ್ಗಳು ಕಾಣಿಸ್ತಾ ಇವೆ ಇಲ್ಲಿ ರಸಪ್ರಶ್ನೆ ಸ್ಪರ್ಧೆ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ತಾವು ನೋಡ್ತಾ ಇರ್ಬೋದು ಇಲ್ಲಿ ಟ್ರಯಲ್ ರೌಂಡ್ ರಸಪ್ರಶ್ನೆ ಸುತ್ತು ಆಯ್ಕೆ ಮಾಡಿ ಸೆಲೆಕ್ಟ್ ಕ್ವಿಜ್ ರೌಂಡ್ ಅಂತಕ್ಕಂಥದ್ದು ಕಾಣಿಸ್ತಾ ಇದ್ದು ಅಲ್ಲಿ ಟ್ರಯಲ್ ರೌಂಡ್ ಅಂತಕ್ಕಂಥದ್ದು ಈಗಾಗಲೇ ಸೆಲೆಕ್ಟ್ ಆಗಿದೆ ಇಲ್ಲಿ ವಿದ್ಯಾರ್ಥಿಯ ಒಂದು ಎಸ್ ಎ ಟಿ ಎಸ್ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ವಿದ್ಯಾರ್ಥಿಯ ಎಸ್ ಎ ಟಿ ಎಸ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಕೆಳಗಡೆ ಈಗಾಗಲೇ ನಾವು ಶಾಲಾ ಹಂತದ ವಿಜೇತರ ಪಟ್ಟಿಯನ್ನು ಸೇರಿಸುವಾಗ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡಿದ್ದೇವೆ ಆ ಒಂದು ಪಾಸ್ವರ್ಡನ್ನು ಇಲ್ಲಿ ನಾವು ಹಾಕಬೇಕಾಗುತ್ತೆ ನಾನು ಉದಾಹರಣೆಗಾಗಿ ಒಂದನ್ನು ಹಾಕಿ ಇಲ್ಲಿ ತೋರಿಸ್ತಾ ಇದ್ದೇನೆ ನಾವು ಅಲ್ಲಿ ಕ್ರಿಯೇಟ್ ಮಾಡಿಕೊಂಡಿರ್ತಕ್ಕಂಥ ಒಂದು ಪಾಸ್ವರ್ಡನ್ನು ಕೂಡ ಇಲ್ಲಿ ಹಾಕಬೇಕು ಹಾಕಿ ಸಬ್ಮಿಟ್ ಅಂತಕ್ಕಂಥದ್ದು ಮೇಲೆ ಸಲ್ಲಿಸು ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು ಹಾಗಾದವ್ ನೋಡ್ತಾ ಇರ್ಬೋದು ಆ ವಿದ್ಯಾರ್ಥಿಯ ಸಂಪೂರ್ಣ ಮಾಹಿತಿ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ವಿದ್ಯಾರ್ಥಿಯ ಸಂಪೂರ್ಣ ಮಾಹಿತಿಯ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ಅಲ್ಲಿ ಟ್ರಯಲ್ ರೌಂಡ್ ರಸಪ್ರಶ್ನೆ ಪ್ರಾರಂಭಿಸಿ ಅಂತಕ್ಕಂಥದ್ದು ಇದ್ದು ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ಇಲ್ಲಿ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಜೊತೆಗೆ ಕ್ವಶನ್ ನಂಬರ್ ಮತ್ತು ಟೈಮ್ ಕೂಡ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ತೋರಿಸ್ತಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲಿ ಆ ಉತ್ತರವನ್ನು ಆಯ್ಕೆ ಮಾಡಿ ನಾನು ಉದಾಹರಣೆಗಾಗಿ ತೋರಿಸ್ತಾ ಇದ್ದು ಇದು ಸರಿ ಅಥವಾ ತಪ್ಪು ಎರಡೂ ಇರ್ಬೋದು ನಾನು ತಮಗೆ ಉದಾಹರಣೆಗಾಗಿ ಮಾತ್ರ ತೋರಿಸ್ತಾ ಇದ್ದೇನೆ ಇಲ್ಲಿ ಸೇವ್ ಅಂತಕ್ಕಂಥದ ಮೇಲೆ ಕ್ಲಿಕ್ ಮಾಡಬೇಕು ಆಗ ಮತ್ತೊಂದು ಪ್ರಶ್ನೆ ಕಾಣಿಸುತ್ತೆ ಅಲ್ಲಿಯೂ ಕೂಡ ತಾವು ಎರಡನೇ ಪ್ರಶ್ನೆಯನ್ನು ಪ್ರಶ್ನೆಗೆ ನಾಲ್ಕು ಉತ್ತರಗಳು ಇಲ್ಲಿ ಕಾಣಿಸ್ತಾ ಇದ್ದವು ಅದರಲ್ಲಿ ಒಂದು ಉತ್ತರವನ್ನು ತಾವು ಆಯ್ಕೆ ಮಾಡಿಕೊಳ್ಬೇಕು ತದನಂತರ ಮೂರನೇ ಪ್ರಶ್ನೆ ಹೀಗೆ ನಾವು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾ ಹೋಗಬೇಕು ಆ ಉತ್ತರಗಳನ್ನು ನೀಡ್ತಾ ಹೋದಾಗ ಮತ್ತೊಂದು ಪ್ರಶ್ನೆ ಬರ್ತಾ ಹೋಗುತ್ತೆ ಅಲ್ಲಿ ನಾವು ಪ್ರತಿ ಪ್ರಶ್ನೆಗೂ ಒಂದು ನಾಲ್ಕು ಆಯ್ಕೆಗಳಲ್ಲಿ ಒಂದು ಆಯ್ಕೆಯನ್ನು ಮಾಡ್ತಾ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಸೇವ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಬೇಕು ಹೀಗೆ ಒಟ್ಟು ಎಲ್ಲ ಪ್ರಶ್ನೆಗಳು ಬರುವವರೆಗೆ ನಾವು ಇದೇ ಥರನಾಗಿ ಮಾಡ್ತಾ ಹೋಗಬೇಕಾಗುತ್ತೆ ಇದೇ ಥರ ಮಾಡಿದ ನಂತರ ಕೊನೆಯಲ್ಲಿ ನಾವು ಉತ್ ಸರಿ ಉತ್ತರಿಸಿದ ಸರಿ ಉತ್ತರಗಳ ಸಂಖ್ಯೆಯನ್ನು ಕೂಡ ಅದು ತೋರಿಸುತ್ತೆ ಈ ತೆರನಾಗಿ ನಾವು ಟ್ರಯಲ್ ರೌಂಡ್ನಲ್ಲಿ ಭಾಗವಹಿಸ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಿದ್ದೇನೆ ಇದೇ ತೆರನಾಗಿ ತಾವು ನಾಳೆ ದಿನ ಅಂದರೆ ಹದಿನೇಳನೇ ತಾರೀಕಿಗೆ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗುತ್ತೆ ಇಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ತಮಗೆ ಉಪಯುಕ್ತ ವರ್ಷದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಇತರ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು